ಮೈ ಬ್ಯೂಟಿಫುಲ್ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿ. ವ್ಲಾಗ್ ಮಾಡೋಂಥದ್ದು ಏನೂ ಕಂಟೆಂಟ್ ಇರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಇದು ಒಂದು ಈ ಒಂದು ವ್ಲಾಗು ಕೂಡ ಕೆಲವೊಂದಷ್ಟು ಮಾತಾಡಬೇಕಂತ ಅಂದ್ಕೊಂಡೆ. ಹಾಗಾಗಿ ನನ್ನ ಮಕ್ಕಳದು ಆಟಗಳು, ತುಂಟಾಟಗಳು, ಅದೆಲ್ಲ ಕೆಲವೊಂದಷ್ಟು ವಿಡಿಯೋಸ್ ಇದ್ದು ಅದನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ ಯಾಕೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಅಮ್ಮನ ಮನೇಲಿ ಇದ್ದಿದ್ದಾಗ ಮಕ್ಕಳು ಆಟ ಆಡ್ತಾ ಇರೋವಂಥದ್ದು. ಅವಳು ಅಕ್ಕ ಎಷ್ಟು ಕೇರ್ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ಬೇಕನ್ನಿಸ್ತು. ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ, ಹಾಗೆಯೇ ತುಂಬಾ ಕಿತ್ತಾಡ್ತಾರೆ. ಕೇರ್ ಮಾಡೋಕ್ಕಿಂತಲೂ ಕಿತ್ತಾಡೋದೇ ಜಾಸ್ತಿನೇ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರಲ್ವಾ ಹೆಣ್ಮಕ್ಳು, ಜಾಸ್ತಿ ಮದುವೆ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿ ಬಿಲ್ಡ್ ಆಗೋದು. ಮದುವೆಗಿಂತ ಮುಂಚೆನೇ ಜಾಸ್ತಿ ಆ ಡ್ರೆಸ್ಗೆ, ಕ್ಲಿಪ್ಗೆ, ಎಲ್ಲದಕ್ಕೂ ಜಗಳಾಡ್ತಾನೆ ಇರ್ತವೆ. ಆಮೇಲೆ ಜಗಳಾಡಿರೋದನ್ನು ನೆನೆಸ್ಕೊಂಡು ಬಾಂಡಿಂಗು ಜಾಸ್ತಿ ಹತ್ರ ಆಗುತ್ತೆ ಅಲ್ವಾ. ಹಾಂ, ಏನು ಮಾತಾಡಬೇಕು ಅಂತ ಅಂದರೆ, ನನಗೆ ಈಗ ಹಿಂದೆ ಹಾಕಿರುವಂಥ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ನಲ್ಲ, ನಾನು ಚಿಕ್ಕವಳಿದ್ದಾಗೆ ಇದೇ ಊರಲ್ಲಿ ಇದ್ದಿದ್ದು ಅಂತ ಏನೋ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಆ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು. ರವಿ ಸುನೀತಾ ಅಂತ ಅವರು, ಹುಡ್ಗನೂ ಗೊತ್ತಿಲ್ಲ ಹುಡುಗಿನೂ ಗೊತ್ತಿಲ್ಲ, ಏನೋ ಎಷ್ಟು ದಿನದಿಂದ ನನ್ನ ವಿಡಿಯೋಸ್ ನೋಡ್ತಾರೋ ಗೊತ್ತಿಲ್ಲ, ಒಂದು ಬ್ಯಾಡಾಗಿ ಕಮೆಂಟ್ ಹಾಕಿದರು. ಅದು ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ. ನಾನು ಅವ್ರಿಗೆ ರಿಪ್ಲೈ ಕೊಟ್ಬಿಟ್ಟು ಹಾಗೇ ಹೈಡ್ ಮಾಡಿಬಿಟ್ಟೆ. ಏನಂತ ಹಾಕಿದ್ದಾರೆ, ನಿನ್ನ ವಿಡಿಯೋಸ್ ನನಗೆ ಇಷ್ಟ ಇಲ್ಲ, ನೀನು ಮಾತಾಡೋದು ನನಗೆ ಇಷ್ಟ ಇಲ್ಲ, ಹಾಗಾಗಿ ನಿನ್ನ ವಿಡಿಯೋಸ್ ನನಗೆ ಇಷ್ಟ ಇಲ್ಲ ಅಂತ ಹಾಕಿದರು. ನಾನು ಇಷ್ಟು ವರ್ಷದ ವಿಡಿಯೋಸಲ್ಲಿ ಇಷ್ಟು ಒಂದು 998 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 97 ಇರಬೇಕು, ಅಷ್ಟು ಜನ ಹಾಕಿದಲ್ಲೂ ಒಂದೇ ಒಂದು ಕೂಡ ಆ ಥರ ಬ್ಯಾಡಾಗಿ ಕಮೆಂಟ್ ಬಂದಿರಲಿಲ್ಲ. ಬರ್ತಾ ಇರುತ್ತೆ ಇನ್ಮೇಲೆ. ಒಂದು ಚಾನಲು ಆಗಲಿ, ಒಬ್ಬರು ಯಾರೇ ಆಗಲಿ, ಜೀವನದಲ್ಲಿ ಏನಾದರೂ ಒಂದು ಸ್ಟೆಪ್, ಅವ್ರಿಗಿಂತ ಒಂದೇ ಒಂದು ಹೆಜ್ಜೆ ಏನೋ ಒಂದು ಇದೆ ಮುಂದೆ ಅಂದರೆ, ಅದು ಹೊಟ್ಟೆ ಊರಿನೋ ಅಥವಾ ಅವ್ರಿಗೆ ಇದ್ದಿದ್ದು ಹೇಳಿದ್ರೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ವೇನೋ, ಹೋಗ್ಲಿ ಬಿಡಿ, ನಿನ್ನ ಮಾತಾಡೋದು ಇಷ್ಟ ಇಲ್ಲ. ನಾನು ಇನ್ನು ಹೇಗೆ ಮಾತಾಡಬೇಕು ಗೊತ್ತಿಲ್ಲ, ಆ ಥರ ಕಮೆಂಟನ್ನ ಹಾಕಿದ್ರು. ಆಮೇಲೆ ನಿನ್ನ ವಿಡಿಯೋಸ್ ಇಷ್ಟ ಆಗಲ್ಲ, ನನ್ನ ವಿಡಿಯೋಸ್ ಅಂದರೆ ಅವ್ರಿಗೆ ಇನ್ಯಾವ ಥರ ಕೆಟ್ಟದಾಗಿ ವಿಡಿಯೋಸ್ ಇಷ್ಟ ಆಗುತ್ತೋ ಗೊತ್ತಿಲ್ಲ, ನನ್ನ ವಿಡಿಯೋಸೇ ಇಷ್ಟ ಆಗಿಲ್ಲ ಅಂದರೆ ಇನ್ನೆಂಥ ವಿಡಿಯೋಸ್ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ವಿಡಿಯೋ ತುಂಬ ಎಮೋಷ್ನಲ್ ಆಗಿತ್ತು, ನೀವು ನೋಡಿರ್ಬೋದು. ನಮ್ಮ ದೊಡ್ಡಮ್ಮ ಆಗಲಿ, ನಾನು ಎಷ್ಟು ನನ್ನ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿಕೊಂಡು, ಅಷ್ಟು ಚೆನ್ನಾಗಿತ್ತು ಆ ವಿಡಿಯೋ. ಅದಕ್ಕಿಂತ ಬೆಸ್ಟಾಗಿ ಮಾಡೋರು ಇದ್ದಾರೆ, ಆದರೆ ಅದಕ್ಕಿಂತ ಅದಷ್ಟು ವರ್ಸ್ಟ್ ಇರಲಿಲ್ಲ. ಅದನ್ನೇ ಅಷ್ಟು ಬ್ಯಾಡಾಗಿ ಅವರು ನೋಡಿದ್ದಾರೆ ಅಂದರೆ ಇನ್ನು ಅವ್ರ ಮನಸ್ಥಿತಿನ ಹೆಂಗಿರ್ಬೇಕು ಹೇಳಿ. ಅವರು ಹುಡ್ಗನೋ ಗೊತ್ತಿಲ್ಲ ಹುಡುಗಿನೋ ಗೊತ್ತಿಲ್ಲ, ಅವ್ರಿಗೆ ಮೇ ಬಿ ಇಂಥ ವಿಡಿಯೋಸ್ ಇಷ್ಟ ಆಗೋಲ್ಲ, ಅವ್ರು ನೋಡೋ ವಿಡಿಯೋಸೇ ಬೇರೆ ಅನಿಸುತ್ತೆ, ಹಾಗಾಗಿ ನನ್ನಂಥ ವಿಡಿಯೋಸ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಹೇಳಬೇಕನ್ನಿಸ್ತು. ನಾನು ಕೂಡ ಸರಿಯಾಗಿ ಕಮೆಂಟ್ ಹಾಕಿದ್ದೀನಿ, ಆಯಿತು ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಿಮಗೆ ನೋಡಿ ಅಷ್ಟೊಂದು ಕಷ್ಟ ಆಗ್ತಿದ್ರೆ ನೋಡೋಕೆ ಹೋಗಬೇಡಿ, ಬ್ಲ್ಯಾಕ್ ಮಾಡಿ ಬಿಸಾಕ್ಬಿಡಿ, ಬೇರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ನೋಡ್ಕೋಗಿ ಅಂತ ಹೇಳಿದ್ದೀನಿ. ಹಾಗೆ ಹೇಳಬೇಕನ್ನಿಸ್ತು. ನಾನು ಆ್ಯಕ್ಚುಲಿ ನೀವೆಲ್ಲ ತುಂಬ ವಿಡಿಯೋಸ್ ನೋಡಿರ್ತೀರ, ಅಲ್ಲೊಂದು ಇಲ್ಲೊಂದು ನೋಡಿರೋರು ಇರ್ತೀರ. ನನ್ನ ವಿಡಿಯೋಸಲ್ಲಿ ನಾನು ವಿಡಿಯೋಗೆ ವಿಡಿಯೋ ಮಾಡಬೇಕಂತಲೇ ರೆಡಿ ಆಗೋಲ್ಲ. ನನ್ನ ಮಕ್ಕಳನ್ನೇ ಆಗಲಿ ಮನೆಯವ್ರನ್ನೇ ಆಗಲಿ, ವಿಡಿಯೋ ಮಾಡಬೇಕು ನಿಂತ್ಕೊಳ್ಳಿ ಈ ಥರನೇ ಆಗಿ, ನಾನು ಆ ಥರ ಒಂದೇ ಒಂದು ವಿಡಿಯೋಸಲ್ಲಿ ಒಂದೇ ಒಂದು ಕ್ಲಿಪ್ ಕೂಡ ಆ ಥರ ಇಲ್ಲ. ನನಗೇನಿದೆ, ನನ್ನ ಲೈಫ್ ಸ್ಟೈಲ್ ಏನಿದೆ, ನನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಇರ್ಬೋದು. ನನ್ನಂಥ ಫ್ಯಾಮಿಲಿ 100 crore ಫ್ಯಾಮಿಲಿ ಇದ್ದಾವೆ ಅಲ್ವಾ, ಅದು ಹಾಡ್ಕೋಬಾರ. ಅವ್ರ ಮನೇಲಿ ಅದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿ ಇರುತ್ತೆ. ಅಂಥ ಏನೋ ಚೀಪಾಗೂ ಕೂಡ ಜೀವನ ಮಾಡ್ತಾ ಇಲ್ಲ, ನಮ್ಗೆ ಅವಶ್ಯಕತೆಗೆ ಏನು ಬೇಕೋ ಅದಕ್ಕಿಂತ ಹೆಚ್ಚಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಆಡ್ಕೋಬೇಡಿ, ಅದೇ ಹೇಳ್ತಾ ಇದ್ದೆ, ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಸಾರಿ. ಆ ಥರ ಆರ್ಟಿಫಿಷಿಯಲಾಗಿ ನಾನು ನಿಂತ್ಕೊಳ್ಳಿ ವಿಡಿಯೋ ಮಾಡಬೇಕು ಚಿನಿ ನಿಂತ್ಕೊ ಅಂತ ನಾನು ಯಾವತ್ತೂ ಮಾಡಿಲ್ಲ. ಯಾಕೆಂದರೆ ಅದು ನನಗೆ ಇಷ್ಟನೂ ಆಗೋದಿಲ್ಲ. ನಾನು ಏನಿದ್ದೀನಿ, ನಾನು ಅದನ್ನೇ ತೋರಿಸ್ತಾ ಇರೋದು, ನಾನು ಅದನ್ನೇ ನನಗೋಸ್ಕರ, ನನ್ನ ಮಕ್ಳಿಗೋಸ್ಕರ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅದು ಇಷ್ಟ ಆಗಿ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ಅದಕ್ಕೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಒಂದು ಮೆಮೊರಿಯಾಗಿ ಇರಲಿ ಬೇಕು ನನಗೆ ಇದೆಲ್ಲ ಅಂದ್ಬಿಟ್ಟು ನನಗೆ ಮಾಡ್ತಾ ಇದ್ದೀನಿ ಮನೇಲಿ. ಏನು ಟೈಮ್ ಪಾಸ್ ಮುಂದೆ ಈ ಥರ ಮಾಡೋಕ್ಕಾಗುತ್ತೋ ಇಲ್ವೋ, ಇದ್ದಿದ್ದ ಟೈಮ್ನ ಫುಲ್ ಪುಕ್ಸಟ್ಟೆ ನೆಟ್ ಸಿಗುತ್ತೆ ರೀ, ಹಾಕ್ತೀನಿ ಎಡಿಟ್ ಮಾಡಿ. ಅದಕ್ಕೇನು ಇಷ್ಟಪಟ್ಟು ನೋಡಿ, ಏನೋ ಒಂದು ಇದೆ ಅಂತ ಅನಿಸಿದ್ರೆ ನೋಡಿ. ಈ ಆ ಬೇಡವಾಗಿದ್ದ ಕಂಟೆಂಟ್ ನಾನು ಮಾಡೋಕ್ಕೂ ಹೋಗೋದಿಲ್ಲ. ದಿನ ತೋರಿಸಿದ್ದೇ ತೋರಿಸೋದು, ಮಾಡಿದ್ದೇ ಮಾಡೋದು ಕೂಡ ನನ್ನ ವಿಡಿಯೋಸಲ್ಲಿ ಮಾಡಿಲ್ಲ. ನನ್ನ ಯೋಗ್ಯತೆ ಏನು, ನನಗೆ ಎಷ್ಟು ಆಗುತ್ತೆ ಅಷ್ಟು ನಾನು ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ
ಇಷ್ಟಪಟ್ಟು ನೋಡೋರು ಇದ್ದಾರೆ, ತುಂಬ ಇಷ್ಟಪಟ್ಟು. ಈ ಥರ ಒಬ್ಬೊಬ್ಬರು ಕಮೆಂಟ್ ಮಾಡಿ ಹೋಗೋರು ಇರ್ತಾರೆ, ಯಾವುದೋ ಒಂದು ವೀಡಿಯೋಸ್ ನೋಡ್ತವೆ, ಏನೋ ಒಂದು ಕಮೆಂಟ್ ಹಾಕಿ ಹೋಗ್ತವೆ, ಅಂಥವಕ್ಕೇನು ಮಾಡೋಕ್ಕಾಗೋದಿಲ್ಲ. ಪರವಾಗಿಲ್ಲ, 1,000 ಸಬ್ಸ್ಕ್ರೈಬರ್ಗೆ ಹತ್ತಿರದಲ್ಲಿದ್ದೀನಿ, ಹೀಗೇ 10,000 ಸಬ್ಸ್ಕ್ರೈಬ್ ಆಗಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಇದೊಂದು ವಿಷಯನ ಹೇಳಬೇಕನ್ನಿಸ್ತು, ಯಾಕೆ ಅಂದರೆ ಅದು ಚಾನಲ್ಗೆ ಬಂದಿರೋ ಅಂಥ ಕಮೆಂಟ್, ಅದು ಚಾನಲಲ್ಲೇ ಶೇರ್ ಮಾಡಬೇಕು, ಹಂಚ್ಕೋಬೇಕನ್ನಿಸ್ತು. ಹಾಗಾಗಿ ಬನ್ನಿ ಫ್ರೆಂಡ್ಸ್. ಇನ್ನೂ ಜನ ಇನ್ನಿದ್ದಕ್ಕೂ ತಪ್ಪು ತಿಳ್ಕೊಬಿಡ್ತಾರೆ, ಓ ಇವಳದೇ ದೊಡ್ಡ ಚಾನಲ್ಲ, ಭಾರಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದಕ್ಕೆ ಇವಳಿಗೆ ಆಲೇ ಬ್ಯಾಡ್ ಕಮೆಂಟ್ಸ್ ಬರ್ತೆ ಅಂದರೆ, ಚಿಕ್ಕ ಚಾನಲ್ಲು ದೊಡ್ಡ ಚಾನಲ್, ಅವ್ರು ಹಾಕೋದು ಎಫರ್ಟೇ, ನಾವು ಹಾಕೋದು ಎಫರ್ಟೇ, ನಾವು ಫೀಲಿಂಗ್ಸೇ ತುಂಬಿ ಮಾಡಿರ್ತೀವಿ, ದೊಡ್ಡ ಚಾನಲವರು ಫೀಲಿಂಗ್ಸೇ ತುಂಬಿ ಮಾಡಿರ್ತಾರೆ. ಎಲ್ಲರಿಗೂ ಹರ್ಟ್ ಆಗುತ್ತೆ, ಅಷ್ಟು ಈಸಿಯಾಗಿ ತಗೋಬೇಡಿ. ಹಾಂ, ಇದನ್ನು ಹೇಳಬೇಕಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾರೆ, ಅದೇ ಹೇಳಿದ್ನಲ್ಲ, ಫ್ಯಾಮಿಲಿಯಲ್ಲಿ ನನಗೆ ತುಂಬ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತೀಯಾ ಎಲ್ಲಿ, ಅದನ್ನು ಹೇಳೋರಿದ್ದಾರೆ ಡೈರೆಕ್ಟಾಗಿ ಸಿಕ್ಕಿ, ಚೆನ್ನಾಗಿ ಮಾತಾಡ್ತೀಯಮ್ಮ ನೀನು ಅಂತ. ಕೆಲವು ನೀನು ಮಾತಾಡೋದೇ ಇಷ್ಟ ಇಲ್ಲ ಅಂತಾರೆ, ನನಗೆ ಏನು ಕೆಟ್ಟದಾಗಿ ಮಾತಾಡಿದ್ದೀನಿ ಅಥವಾ ಏನು ಕೆಟ್ಟದಾಗಿ ತೋರಿಸಿದ್ದೀನೋ ಗೊತ್ತಿಲ್ಲ. ಅವ್ರಿಗೆ ಇಷ್ಟ ಆಗದಿರೋ ಥರ ಕಮೆಂಟ್ ಹಾಕೋಕ್ಕೆ, ಅವ್ರು ಮತ್ತೆ ಈ ವಿಡಿಯೋಸ್ ನೋಡ್ತಾ ಇದ್ದರೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಹಾಕ್ಬೋದಿತ್ತ ಅಂಥದ್ದು ಏನಿದೆ ಆ ವಿಡಿಯೋದಲ್ಲಿ ಅಂತ. ಮಕ್ಕಳು ಕೂಡ ಆಟನ ಆಡ್ತಾ ಇದ್ದಾರೆ, ದಿನ ಇವ್ರದ್ದು ಇದ್ದಿದ್ದೆ ಆಟ, ಇದನ್ನೆಲ್ಲ ಮಾತಾಡಬೇಕು ಅಂತಾನೆ ನನಗೆ. ಆ ವಿಡಿಯೋ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅಷ್ಟು ಇನ್ನೂ ಕಂಫರ್ಟ್ ಇಲ್ಲ, ಮುಂದೆ ಟೈಮ್ ಬಂದಂಗೆ ಮಾತಾಡ್ತೀನಿ. ಸದ್ಯಕ್ಕೆ ಇವಾಗ ಇದೇ ಸರಿ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಇನ್ನೊಂದು, ಇನ್ನೂ ತುಂಬ ಮಾತಾಡಬೇಕು, ತುಂಬ ಮಾತಾಡೋದಿದೆ. ಇನ್ನು ಮುಂದೇನು ಕೂಡ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ ಬರುತ್ತೆ. ನನ್ನ ಮಗಳೂ ಕೂಡ ಇವಾಗ ಸ್ಕೂಲಿಗೆ ಹೋಗ್ಬೇಕು, ಅವಳದು ಫಸ್ಟ್ ಡೇ ಸ್ಕೂಲ್ದು ದಿನ ಹೇಗಿರುತ್ತೆ, ಹಾಗೆಯೇ ಅಂಗಡಿ ಓಪನ್ ಇದೆ ನಮ್ಮದು, ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡೇ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಇವ್ರು ಸ್ವಲ್ಪ ಜಗಳ ಆಡ್ತಾ ಇದ್ದಾರೆ, ಬನ್ನಿ ಅದೇನು ಜಗಳ ಆಡ್ತಾ ಇದ್ದಾರೆ ಅಂತ ನೀವೇ ನೋಡೋರಂತೆ. ಬರೀ ಜಗಳನೇ, ಎಷ್ಟು ವಾದ ಮಾಡ್ತಾಳೆ ಈ ಏಜ್ಗೆ ಅಂತಲೇ ಬನ್ನಿ ತೋರಿಸ್ತೀನಿ. ಹಾಕು ಬಾಲಕ ಅವಳಿಗೆ, ನೀನೇ ಯಾವಾಗ್ಲೂ ಬ್ಯಾಟಿಂಗ್ ಮಾಡ್ಬೇಕಾ, ಅವಳು ಬ್ಯಾಟಿಂಗ್ ಮಾಡ್ಲಿ, ಹಾಕು 2 ಹಾಕು. ಬರುತ್ತೆ, ಹಾಕು, ನಿನ್ ತರನೇ ಅವಳು ಕಲ್ತಿದ್ದಾಳೆ, ಹಾಕು. ಬರುತ್ತೆ ಚಾರ, ನಿಂಗೆ ಹೊಡಿಯಕ್ಕೆ ಹೊಡಿತೀಯಾ, ಹೊಡಿತಿ ನೀನು, ಹಾ ಹೊಡಿತಿ, ಹೆಂಗ್ ಹೊಡಿತೀಯ ತೋರ್ಸು, ತೋರ್ಸು ಹೆಂಗ್ ಹೊಡಿತೀಯ. ಹ್ಞೂ, ಸರಿ ಸರಿ. ಹಾಂ, ಅಮ್ಮು ಅಮ್ಮು 1 ಹಾಕು ಅವಳಿಗೆ, ಹೊಡಿತಾಳೆ. ತಪ್ಪು, ಬರೀ ನೀನೇ ಬ್ಯಾಟಿಂಗ್ ಮಾಡೋದು ತಪ್ಪು, 1 ಹಾಕು. ನಿಂಗೆ ಹೆಂಗೆ ಗೊತ್ತು ಹೊಡೆಯಕ್ಕೆ ಬರಲ್ಲ ಅಂತ, ಹಾಕು, ಹೊಡಿತಾಳೆ ಅವಳು. ಹ್ಞೂ, ಹಂಗಲ್ಲ, ಸರಿಯಾಗಿ ಹಾಕ್ಬೇಕಪ್ಪ, ಹಿಂಗೆ ಉಳ್ದು ಬಿಡು, ಹಿಂಗೆ ಈ ಥರ ಅವಳೇ ಹೊಡಿತಾಳೆ ನೋಡಂಗೆ. ಇಬ್ಬರಿಗೂ ಕೊಡಲ್ಲ ಆಮೇಲೆ, ಈಗ ಬ್ಯಾಟ್ ಬಾಲ್ ಎತ್ತಿರ್ತೀನಿ ನಾನು, ಕಿರ್ಚದಲ್ಲ ಹಾಕು ಮತ್ತೆ ಅವಳಿಗೆ 2. ಹ್ಞೂ, ಆಯ್ತಾಯ್ತು, ಇಲ್ಲಿ ಬಂದು ನೋಡು, ಈ ಕಡೆ ತಗೊಬಂದು. ನಾನು ಚರನೇ ಆಡ್ತೀವಿ, ಹೋಗು ನೀನು, ಬೇಡ ಚರ, ನಾವು ಆಡೋಣ, ಜಗಳಾಡ್ಬಾರ್ದು, ಹೊಡಿಬಿಡ, ಹೊಡಿಬಾರ್ದು, ಹೊಡಿಬಾರ್ದು, ಹೊಡಿಬಾರ್ದು ಚಾರು, ಹೊಡಿಬಾರ್ದು, ಹೊಡಿಬಾರ್ದು. ಬಾಯಿಲಿ 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 ಅಮ್ಮ, ಯಾಕೆ ಹೊಡೆದೆ ಚಾರು ಅಕ್ಕಗೆ, ಯಾಕೆ ಹೊಡೆದೆ ಅಕ್ಕಗೆ, ಹೊಡಿಬಾರ್ದು, ಬಾರವಿಲ್ಲಿ ಬಾರವಿಲ್ಲಿ. ಯಾಕೋ ಯಾಕೆ ಹೊಡೆದೆ, ಹೊಡಿತಿ ಅಕ್ಕಗೆ, ಹೊಡಿಬಾರ್ದು, ಬಾರು ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಜಗಳ ಆಡ್ತಿದ್ದಾರೆ ಅಂತ. ಅಯ್ಯೋ, ಸಾಕಾಗೋಗುತ್ತೆ ಜಗಳನ ಸುಧಾರಿಸೋದಕ್ಕೆ.
ಹೀಗೇನೇ ಜೀವನ ನಡೀತಾ ಇದೆ, ಚೆನ್ನಾಗಿದೆ ಜೀವನ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇನ್ನೂ ತುಂಬ ವೀಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದೊಂದು ಕಮೆಂಟಿಂದ ನನಗೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ಹಾಗೆ ಸ್ವಲ್ಪ ದಿನ ಸುಮ್ಮನೆ ಇದ್ದೆ. ಆಮೇಲೆ ಯಾಕೆ ಇದನ್ನು ಸ್ವಲ್ಪ ಹಂಚ್ಕೋಬಾರ್ದು, ನನಗೂ ಫ್ರೀ ಆಗಿ ಅನಿಸುತ್ತೆ ಮನಸ್ಸು ಅಂತ ಹಂಚಿಕೊಂಡೆ. ನಿಮ್ಮೆಲ್ಲರಿಗೂ ಕೂಡ ಅವ್ರು ಮಾಡಿರೋದೇ ಸರಿ ಅಂತ ಎಷ್ಟು ಜನಕ್ಕೆ ಅನಿಸಿದೆಯೋ ಗೊತ್ತಿಲ್ಲ. ಅದೆಲ್ಲ ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ನೋಡೋಣ, ಇನ್ನೊಂದಷ್ಟು ವೀಡಿಯೋಸ್ ಹಾಕ್ತೀನಿ, ನೋಡೋಣ ಇನ್ನೂ ಎಷ್ಟು ಜನ ಹೇಗೆಲ್ಲ 1K ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ನೀನು ಸದ್ಯದಲ್ಲಿ ಆಗೋರು ಇದ್ದಾರೆ. ತೊ ಅವರೆಲ್ಲರಿಗೂ ನನಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ತಂಗಿ ನನಗೆ ಅವತ್ತು ಕಮೆಂಟ್ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ, ನಾನು ಸುಮ್ಮನೆ ಇದ್ದೆ. ಆಮೇಲೆ ಫೋನ್ ಮಾಡಿದ್ಲು, ಅಕ್ಕ ನೋಡ್ದೆ ಯಾರೋ ಒಂದು ಕಮೆಂಟ್ ಹಾಕಿದ್ದಾರೆ ನೋಡು ಅಂದ್ಲು. ನೋಡು ನೀನೇ, ನಾನು ಹೇಳು ಏನು ನೋಡು ನೀನೇ ಅಂದ್ಲು. ಆಮೇಲೆ ನೋಡಿದೆ, ನೋಡಿದ ತಕ್ಷಣ ಬೇಜಾರಾಗಿ ಹೋಗ್ಬಿಡ್ತು. ಆ್ಯಕ್ಚುಲಿ ಕನ್ನಡ ನನಗೆ ಅರ್ಥನೂ ಆಗ್ತಿರಲಿಲ್ಲ, ಅಷ್ಟು ವರ್ಸ್ಟಾಗಿ ಗ್ರಾಮರ್ ಮಿಸ್ಟೇಕ್ ಇತ್ತು ವರ್ಡ್ಸಲ್ಲಿ. ಯಾರೋ ಇದ್ದಾರೆ ಅಂತ ಸುಮ್ಮನೆ ಮತ್ತೆ ನೋಡ್ಬೇಕನ್ನಿಸ್ತು. ನೋಡ್ತೀನಿ, ಮನಸ್ಸಿಗೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ನಾನು ಇಷ್ಟು ಆರಾಮಾಗಿರ್ತೀನಿ, ಕೆಲವೊಂದು ವಿಷಯಗಳನ್ನ ಸಖತ್ತು ಮನಸ್ಸಿಗೆ ನನಗೆ ತೊಗೊಂಬಿಡ್ತೀನಿ. ಅದು ಮರೆಯೋಕ್ಕೆ ಆಗೋದಿಲ್ಲ. ಕೂತ್ರು ನಿಂತರು ಅದೇ ಯಾಕೆ ಹಂಗೆ ಮಾಡಿದ್ರು, ನಾನೇನು ಮಾಡಿದ್ದೆ ಇದೊಂದು ಅಂತೆಲ್ಲ ತುಂಬ ವಿಷಯದಲ್ಲಿ ಆ ಥರ ಕೊರಗೋದು ಜಾಸ್ತಿ ನಾನು. ಆಮೇಲೆ ಕೊರ್ಗೆಲ್ಲ ಆಯಿತು. ಆಮೇಲೆ ನನ್ನ ತಂಗಿ ಮತ್ತೆ ಫೋನ್ ಮಾಡಿಬಿಟ್ಟು, ಅಯ್ಯೋ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ, ಅವ್ರು ಬರ್ದಿರೋ ಭಾಷೆನೇ ಸರಿಯಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇಂಥವು ಬೇಕಾದಷ್ಟು ಇನ್ನು ಮುಂದೆ ಬರ್ತಾ ಇರ್ತವೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ? ನೀನೇನಂತ ನಿಂಗೆ ಗೊತ್ತಿಲ್ವ, ನಮಗೆ ಗೊತ್ತಿಲ್ವ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ವಿಡಿಯೋಸ್ ಮಾಡಿ ಹಾಕು ನೀನು. ಎಷ್ಟೊಂದು ಜನ ನೋಡೋರು ಇದ್ದಾರೆ, ಅಂಥವಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ನೀನು ಹಾಗೆ ಅಂತೆಲ್ಲ ಎಷ್ಟೊಂದು ನನಗೆ ಸಮಾಧಾನನ ಹೇಳಿದ್ಲು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನಮ್ಮನೆಯವ್ರಿಗೆ ನಾನು ಇನ್ನೂ ಆ ವಿಷಯನ ಹೇಳೇ ಇಲ್ಲ, ಹೇಳಬೇಕು ಕೂಡ ಇನ್ನೇನು. ಅವರೇನು ಅಷ್ಟೊಂದು ಮಾತಾಡೋಕ್ಕೆ ಹೋಗಲ್ಲ, ಅವರು ಸ್ವಲ್ಪ ಹಿಂಗಿಲ್ಲ ಅಂದ್ರೆ ಹೋಗ್ಲಿ ಬಿಡು. ಅಷ್ಟು ಬಿಟ್ಟರೆ ಅಷ್ಟೊಂದು ಕೇರ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ಎಷ್ಟೊಂದು ಜನ ನಾನು ವೀಡಿಯೋಸ್ ಮಾಡೋದು ನೋಡಿ ಕೂಡ ಫ್ಯಾಮಿಲಿಯಲ್ಲೂ ಎಷ್ಟೊಂದು ಜನ ಅಂದರು, ಇದೆಲ್ಲ ಯಾಕೆ ಬೇಕು, ಸುಮ್ಮನೆ ಮನೇಲಿರೋಕ್ಕಾಗಲ್ವಾ, ಎಲ್ಲವಾಗಲೂ ಯಾಕೆ ಫೋನ್ ಹಿಡ್ಕೊಂಡು ನಿಂತ್ಕೋಬೇಕು, ಹಾಗೆ ಹಿಂಗೆ ಅಂತೆಲ್ಲ ಅಂದಿದ್ದಾರೆ. ಅವ್ರಿಗೇನು ಗೊತ್ತು, ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಮಾಡಿಸೋ ಪರಿಸ್ಥಿತಿಲೂ ನಾನು ಇರೋದು ಇಲ್ಲ ಅವಾಗ. ಅಂದರೆ ಅಂದ್ಕೊಳ್ಳಿ, ನನಗಿಷ್ಟ ನಾನು ಮಾಡ್ತೀನಿ, ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ, ನನ್ನ ಎತ್ತವ್ರು ಸಪೋರ್ಟ್ ಮಾಡ್ತಾರೆ, ನಮ್ಮ ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ, ಸಾಕು. ಇದರಿಂದ ಏನೋ ದುಡ್ಡು ಬರುತ್ತೆ ಅಂತ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಎಷ್ಟೊಂದು ಜನ ಅಂದ್ಕೊಬಿಟ್ಟಿದ್ದಾರೆ ದುಡ್ಡು ಬರ್ತಾ ಇದೆ ಅವಳಿಗೆ ಅಂತ. ಯಾವ ದುಡ್ಡು ಬಂದಿಲ್ಲ, ಇನ್ನೂ 1000 ಸಬ್ಸ್ಕ್ರೈಬರೇ ಆಗಿಲ್ಲ, ಎಲ್ಲಿಂದ ಬರುತ್ತೆ ರೀ ದುಡ್ಡು? ದುಡ್ಡು ಇಲ್ಲ, ಮಣ್ಣು ಇಲ್ಲ. ನನಗೇನೆ ಈಗ ಆಚೆ ವರ್ಷದ ಯುಗಾದಿ ಹಬ್ಬದ ಬ್ಲಾಗ್ ನೋಡಿ ನೋಡ್ತಾ ಇರ್ತೀನಿ ನಾನು, ಹಳೆ ಬ್ಲಾಗ್ಸ್ ತೆಗೆದು. ನನ್ನ ಮಕ್ಕಳು ಎಷ್ಟು ಚಿಕ್ಕವರಿದ್ದಾರೆ, ನನ್ನ ಗಂಡ ಹೆಂಗಿದ್ದಾರೆ, ನಮ್ಮ ಅಮ್ಮ ಅವಾಗ ಹೆಂಗಿದ್ದಾರೆ, ಇವಾಗ ಎಷ್ಟು ವೀಕ್ ಆಗಿದ್ದಾರಲ್ಲ, ಹೋದ ವರ್ಷ ಹಬ್ಬನೇ ಚೆನ್ನಾಗಿತ್ತಲ್ಲ, ಇದಕ್ಕೋಸ್ಕರ ಅಷ್ಟೇನು ರೀ ಮಾಡೋದು. ಇದಕ್ಕೇನು ಭಾರಿ ಟೈಮ್ ಹೋಗೋದಿಲ್ಲ. ವೀಡಿಯೋಸ್ ಮಾಡ್ಕೋಬೇಕಂದ್ರೆ ಫೋನ್ ಇಟ್ಕೊಂಡು ನಡೆಯೋ ಸಿಚುವೇಶನ್ ಪಟ್ಟಂತ ಮಾಡ್ಕೋಬಿಡ್ತೀವಿ, ಅದನ್ನು ಎಡಿಟ್ ಮಾಡಿ ಕೂರಿಸೋದು, ಆಮೇಲೆ ಅದನ್ನು ವಾಯ್ಸ್ ಓವರ್ ಕೊಟ್ಟು ಹಾಕೋದು. ಅಷ್ಟರಲ್ಲಿ ಏನೂ ಟೈಮ್ ಹೋಗಿಲ್ಲ, ಅದನ್ನು ತುಂಬ ಇಂಟ್ರೆಸ್ಟಿಂದ ನೋಡೋರು ನೋಡ್ತಾರೆ. ಹಾಗಾಗಿ ಹಾಕ್ತೀನಿ ಅಷ್ಟೇ. ಇದನ್ನೆಲ್ಲ ಹಂಚ್ಕೋಬೇಕು, ಯಾಕೆ ಹೇಳ್ಕೊಬಾರ್ದು ಅಂತ ಅನ್ನಿಸ್ತು. ಇನ್ನೇನು ಇನ್ನೊಂದು ವೀಡಿಯೋಸ್ ಮಾಡೋಷ್ಟರೊಳಗೆ 1000 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು, ಇನ್ನೂ ಬೇಕಾದಷ್ಟು ವೀಡಿಯೋಸ್ ಮಾಡೋದಿದೆ. ಆ್ಯಕ್ಚುಲಿ ಇದಕ್ಕಿಂತ ಇನ್ನು ಮುಂದೆ ತುಂಬ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಇರಲಿ, ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರಬೇಕು, ಎಲ್ಲದಕ್ಕೂ ತಾಳ್ಮೆಯಿಂದ ಕಾಯಬೇಕು ಅಲ್ವಾ. ಈಗ ಒಂದು ಕರು ಸಾಕ್ತೀವಿ ಅಂದರೆ ಅದು 2 ವರ್ಷಕ್ಕೆ 1 ವರ್ಷಕ್ಕೇನೇ ಹಾಲು ಕೊಟ್ಟು ನಮಗೆ ದುಡ್ಡು ಕೈಗೆ ಸಿಗುತ್ತಾ? ಅದು ಚೆನ್ನಾಗಬೇಕು, ತುಂಬ ದೊಡ್ಡದಾಗಿ ಬೆಳೆಯಬೇಕು, ಆಮೇಲೆ ಹಾಲು ಕೊಡಬೇಕು, ಆಮೇಲೆ ಕೈಗೆ ದುಡ್ಡು. ದುಡ್ಡು ಅಂದರೆ ನಾನು ಹೇಳ್ತಾ ಇರೋದು ಏನಂದರೆ ಒಂದು ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರುತ್ತೆ, ಕಾಯ್ತಾ ಇದ್ದೀನಿ ಅಂದರೆ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಷ್ಟೇ. ಇನ್ನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಹೀಗೇ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಫ್ರೆಂಡ್ಸ್ ಅನ್ನೋಕ್ಕಿಂತಲೂ ಜಾಸ್ತಿ ಇನ್ನು ನನ್ನದು ಫ್ಯಾಮಿಲಿಯಲ್ಲೇ ಜಾಸ್ತಿ ನೋಡೋದು. ಎಲ್ಲ ನನ್ನ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ನೋಡ್ತೀರಾ, ಎಲ್ಲರಿಗೂ ನನಗೆ ಪ್ರೀತಿಯಿಂದ ನಾನು ಧನ್ಯವಾದನ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾವುದೇ ಒಂದು ಕಮೆಂಟ್ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಿ ಹಾಕಿ. ಪಟ ಪಟ ಅಂತ 4 ಅಕ್ಷರ ಟೈಪ್ ಮಾಡಿ ಹೋಗೋದು ದೊಡ್ಡ ವಿಷಯ ಅಲ್ಲ.
ಅಷ್ಟೊಂದಿದ್ರೆ ಒಂದು ವಿಡಿಯೋಸ್ ಮಾಡಿ ಹಾಕಿ ತೋರಿಸಿ ನೋಡೋಣ ಅಲ್ವಾ. ಅಂದರೆ ಮಾಡಿರೋರ್ಗೆ ಹೇಳ್ತಾ ಇದ್ದೀನಿ, ಅಂದರೆ ಯಾರು ನನ್ನ ಹೇಟ್ ಮಾಡಿ ಮಾಡಿದ್ರವ್ರಿಗೆ ಒಂದೇ ಒಂದು ವಿಡಿಯೋಸ್ನ ಮಾಡಿ ಹಾಕಿ ನೋಡ್ತೀನಿ ನಾನು ಹೆಂಗಿರುತ್ತೆ ಏನು ಅಂತ ಅಲ್ವಾ. ಅಷ್ಟೇ ಹೇಳೋಕ್ಕೆ ಪ್ರಶ್ನೆ ಮಾಡೋಕ್ಕಾಗೋದು, ಅದಕ್ಕಿಂತ ಮುಂಚೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಯಾರೋ ಎಲ್ಲಿದ್ದಾರೋ ಯಾವ ವಿಡಿಯೋಸ್ ನೋಡಿ ಅವ್ರಿಗೆ ಬೇಡ ಅನ್ನಿಸ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಆ ವ್ಲಾಗ್ ನೋಡಿದ್ರೇ ಅಷ್ಟು ಚೆನ್ನಾಗಿದೆ, ಅಷ್ಟು ಎಮೋಷ್ನಲ್ ಆಗಿದೆ, ಎಂಥವ್ರಿಗೂ ಕೂಡ ಇಷ್ಟ ಆಗುತ್ತೆ. ಆ ಪುಣ್ಯಾತ್ಗಿತ್ತಿನೋ ಪುಣ್ಯಾತ್ಮನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರ ಮನಸ್ಥಿತಿ, ಅವ್ರು ಯಾವ ಇದರಲ್ಲಿದ್ದಾರೋ ಗೊತ್ತಿಲ್ಲ. ಅವ್ರಿಗಿಷ್ಟ ಆಗಿ ಏನಾಗಬೇಕಿದೆ, ನನಗಿಷ್ಟ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇದ್ರ ಮೇಲೆ ಜಾಸ್ತಿ ಮಾತಾಡಿದ್ರೆ ಎಲ್ಲರೂ ಬೈದ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾತಾಡಿದ್ದು ಎಲ್ಲರಿಗೂ ಏನಾದರೂ ಬೇಜಾರಾಗಿದ್ದರೆ ತುಂಬಾ ಸಾರಿ, ಹಾಗೇ ಏನಾದರೂ ಪರವಾಗಿಲ್ಲ ಒಂದು ಒಳ್ಳೆಯದು ಹೇಳಿದ್ಲು ಅಂದರೆ ಅಂತ ಕಿವಿಗೆ ಹಾಕ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.